ನೋಡಿ ಈಗ ಸುಲಿದಿರುವಂತ ಅಡಿಕೆ ಔಟ್ಪುಟ್ ಯಾವ ರೀತಿಯಲ್ಲಿ ಇದೆ ರಿಸಲ್ಟ್ ಹೇಗಿದೆ ಅಂತ ನೀವೇ ನೋಡಬಹುದು ಸೋ ಅಡಿಕೆಯಲ್ಲಿ ಇರುವಂತ ಮಾರ್ಕ್ಗಳು ತುಂಬಾ ಕಡಿಮೆ ಇದೆ ಸೂಪರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ ಖಂಡಿತ ಸರ್ ಖಂಡಿತ ಇದಾಗುತ್ತೆ ಹೌದು ಸರ್ ಎಲ್ಲ ಬಂದಿದೆ ಒಂದು ಯಂತ್ರ ಒಂದು ಬೆಲ್ಟಿನ ಯಂತ್ರದಿಂದ ಪ್ರಾರಂಭ ಆದ್ರೆ 12 ಬೆಲ್ಟಿನ ಯಂತ್ರದವರೆಗೆ ಕೂಡ ಎಲ್ಲಾ ಮಾಡೆಲ್ಸ್ ಗಳಿಗೂ ಕೂಡ ಸಬ್ಸಿಡಿ ಅವೈಲಬಿಲಿಟಿ ಇದೆ ಓಕೆ ಸೋ ಬೇಸಿಕ್ ಇಂದ ಹಿಡ್ಕೊಂಡು ಏನಿದೆ ಸರ್ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಮಷಿನ್ ಗಳದು ಸರ್ ಸುಮಾರು ಒಂದು 95000 ದಿಂದ ಸ್ಟಾರ್ಟ್ ಆದ್ರೆ ಮಷಿನ್ ವ್ಯಾಲ್ಯೂ ಈಗ ಒಂದು ಬೆಲ್ಟಿನ ಮಷಿನ್ ನಿಮಗೆ 1 ಲಕ್ಷ 1 ಲಕ್ಷ ಆಗುತ್ತೆ 1 ಲಕ್ಷದಿಂದ ಪ್ರಾರಂಭ ಆದ್ರೆ ಸುಮಾರು ಇಲ್ಲಿ ಕಾಣಿಸ್ತಾ ಇರುವಂತ 12 ಬೆಲ್ಟಿನ ಮಷಿನ್ ಇದೆ ಓಕೆ ಹತ್ತಿರ ಹತ್ತಿರ 6 ಲಕ್ಷದವರೆಗೂ ವ್ಯಾಲ್ಯೂ ಇದೆ ಸರ್ವಿಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೋ ಆಲ್ ಓವರ್ ಕರ್ನಾಟಕ ನಮ್ಮ ಸರ್ವಿಸ್ ಯೂನಿಟ್ಸ್ ಗಳಿದೆ ಸೋ ಎಲ್ಲೇ ಮಷಿನ್ಸ್ ಹೋಗಲಿ ಯಾವುದೇ ತಾಲೂಕಿಗೆ ಹೋಗಲಿ ಆ ತಾಲೂಕಲ್ಲಿ ನಮ್ಮದೊಂದು ಸರ್ವಿಸ್ ಸೆಂಟರ್ಸ್ ಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಅಲ್ಲಿಂದ ಸರ್ವಿಸ್ ಟೀಮ್ ಅನ್ನು ಮಾಡ್ಕೊಂಡ್ಬಿಟ್ಟು ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡುವಂತ ವ್ಯವಸ್ಥೆಯನ್ನು ಕೊಡ್ತೀವಿ ಮನೆ ಮನೆಗೆ ಖಂಡಿತ ಸರ್ ಮನೆ ಮನೆಗೆ ಹೋಗಿ ಸರ್ವಿಸ್ ಅನ್ನು ಕೊಡ್ತೀವಿ ಸೋ ಮಷಿನ್ ಅನ್ನು ನಾವು ಸ್ಟೈನ್ಲೆಸ್ ಸ್ಟೀಲ್ ಹಾಗೆ ಮೈಲ್ಡ್ ಸ್ಟೀಲ್ ಎರಡು ತರದ ಸ್ಟೀಲ್ ಗಳನ್ನು ನಾವು ಯೂಸ್ ಮಾಡ್ಕೊಂಡು ಈ ಒಂದು ಮಷಿನ್ಸ್ ಅನ್ನು ಯೂಸ್ ರೆಡಿ ಮಾಡಿದ್ದೀವಿ ಸೋ ಟ್ರಾಲಿ ವೀಲ್ ಗಳಿದೆ ಸೋ ಆರಾಮಾಗಿ ಸ್ವಲ್ಪ ಈಜಿಯಾಗಿ ತಗೊಂಡು ಹೋಗಬಹುದಲ್ವಾ ನೀವು ಒಬ್ಬ ವ್ಯಕ್ತಿ ಇದನ್ನ ತುಂಬಾ ಈಜಿಯಾಗಿ ತಳ್ಳೋದಿಕ್ಕೆ ಸಹಕಾರ ಆಗುತ್ತೆ ಆ ರೀತಿಯಲ್ಲಿ ನಾವು ಮಾಡಿದೀವಿ ಅಲ್ವಾ ಹೇಳಿ ಹಾಯ್ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಏನಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದೀನಿ ನಾನು ಇದ್ದಾರೆ ಸೊ ಎಲ್ಲಾ ಟೈಪ್ಸ್ ಮಾಡೆಲ್ಸ್ ಅವ್ರಿಗೆ ರೈತರು ಸಿಗುತ್ತೆ ಅಡಿಕೆ ಸುಲಿ ಯಂತ್ರನ ಸೊ ಅಂದ್ರೆ ಮ್ಯಾನುಫ್ಯಾಕ್ಚರ್ ಟು ನೇರವಾಗಿರಂತಂದ್ರೆ ರೈತರಿಗೆ ಕೊಡ್ತಾ ಇದಾರೆ ಅವರು ಸೊ ಇದ್ರಲ್ಲಿ ಯಾರು ಮಧ್ಯವರ್ತಿಗಳು ಬರಲ್ಲ ಬನ್ನಿ ಅವ್ರ ಸೋರ್ ಜೊತೆ ಮಾತಾಡ್ಕೊಂಡ ಸರ್ ನಮಸ್ತೆ ನಮಸ್ತೆ ಸರ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಓಕೆ ನೀವು ಬಂದಿದ್ ಬಹಳ ಖುಷಿ ಆಯ್ತು ನಮ್ಮ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ ಸಂಸ್ಥೆಯಲ್ಲಿ ಯಾವ ರೀತಿಯಲ್ಲಿ ಮಷಿನ್ಸ್ ಗಳು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಎಲ್ಲ ಒಂದು ಡೀಟೇಲ್ಸ್ ಅನ್ನು ನಾನು ನಿಮಗೆ ನೇರವಾಗಿ ಕೊಡ್ತೇನೆ ದಯವಿಟ್ಟು ಒಳಗೆ ಬನ್ನಿ ಸರ್ ಸರ್ ಈಗ ಫಸ್ಟ್ ಯಾವ ಯೂನಿಟ್ಗೆ ಹೋಗೋಣ ಸರ್ ಯಾವ ತರ ಇದೆ ಏನ್ ಪರಿಚಯ ತಿಳಿಸ್ಕೊಡ್ತಾರೆ ಸರ್ ಖಂಡಿತ ಸರ್ ಮೊದಲೇ ಹೇಳಿದಾಗೆ ವಿಟೆಕ್ ಅನ್ನುವಂಥದ್ದು ಅಡಿಕೆ ಸುಲಿಯುವಂತ ಯಂತ್ರಗಳ ತಯಾರಿಕಾ ಘಟಕ ಇಲ್ಲಿಯೇ ನಿಮಗೆ ಅನೇಕ ಮಾಡೆಲ್ಗಳಲ್ಲಿ ಮಷಿನ್ಸ್ ಗಳು ಲಭ್ಯ ಇರುತ್ತೆ ಸೊ ಫಸ್ಟ್ ನಾನು ನಿಮಗೆ ಡೆಮಾನ್ಸ್ಟ್ರೇಷನ್ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಇರುವಂತಹ ವೆರೈಟೀಸ್ ಆಫ್ ಮಷಿನ್ಸ್ ಗಳನ್ನ ನೀವು ನೋಡಬಹುದು ರೈತರಿಗೆ ಅದನ್ನ ಇಂಟ್ರೊಡ್ಯೂಸ್ ಮಾಡಬಹುದು ಆ ಒಂದು ವ್ಯವಸ್ಥೆಯನ್ನ ಫಸ್ಟ್ ನೋಡೋಣ ಸರ್ ಬನ್ನಿ ಸರ್ ಹೋಗೋಣ ಹಾಯ್ ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಹೊರಗಡೆಯಿಂದ ಎಲ್ಲ ಬಂದಿವಿ ಎಲ್ಲ ನೋಡ್ಕೊಂಡಿವಿ ನಿಮ್ದೆಲ್ಲ ಸೊ ಈ ಫಸ್ಟ್ ಇರೋದು ಏನಂತಂದ್ರೆ ಮಷಿನರಿ ಬಗ್ಗೆ ಇಲ್ಲಿ ಹೌದು ಸೊ ಹಲವಾರು ಕಂಪನಿಗಳು ಕರ್ನಾಟಕದಲ್ಲಿ ಇದಾವ ಗೊತ್ತಿದೆ ನಿಮ್ಗೆ ಯಾವ ತರ ಅಂತ ಹೇಳಿ ಖಂಡಿತ ಸರ್ ನಾನಿಲ್ಲಿ 2020ರಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಸಂಸ್ಥೆ ಹುಟ್ಟಿರುವಂತದ್ದು 2005ರಲ್ಲಿ ಸುಮಾರು 18 ವರ್ಷಗಳ ಲಾಂಗ್ ಜರ್ನಿಯನ್ನು ಈ ಸಂಸ್ಥೆ ಪೂರೈಸಿದೆ ಈಗ 18ನೇ ವರ್ಷದಲ್ಲಿ ನಾವು ನಡೀತಾ ಇದ್ದೀವಿ ಈ ಒಂದು ಸಂಸ್ಥೆಯಲ್ಲಿ ಅನೇಕ ಮಾದರಿಯ ಯಂತ್ರಗಳಿದೆ ಸೊ ಯಂತ್ರಗಳ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಸಣ್ಣದಾಗಿ ಒಂದು ಎರಡು ಮಾತುಗಳಲ್ಲಿ ನಾನು ನಮ್ಮ ಸಂಸ್ಥೆ ಬಗ್ಗೆ ಹೇಳ್ತೀನಿ 2005ರಲ್ಲಿ ಪ್ರಾರಂಭ ಆಗಿರುವಂಥ ಒಂದು ಈ ಸಂಸ್ಥೆ ಸುಮಾರು 7 ಬೀಳುಗಳನ್ನು ಕಂಡುಕೊಳ್ತಾ ಇವತ್ತು ಈ ಲೆವೆಲ್ವರೆಗೆ ಬೆಳೆದಿದೆ ಸೊ 7 ಬೀಳುಗಳು ಅಂತ ನಾನು ನಿನಗೇನಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಈ ಸಂಸ್ಥೆ ಪ್ರಾರಂಭ ಆದ ನಂತರ ಇದನ್ನು ಫಾಲೋ ಮಾಡಲಿಕ್ಕೆ ಸುಮಾರಷ್ಟು ಕಂಪನಿಗಳು ಹುಟ್ಟುಕೊಳ್ತು ಸೊ ಇವತ್ತಿನ ಗೌರ್ಮೆಂಟಿನ ಎಂಪೆನಲ್ ಲಿಸ್ಟಲ್ಲಿ ಸುಮಾರು 25ಕ್ಕೂ ಹೆಚ್ಚು ಕಂಪನಿಗಳು ನಿಮಗೆ ಇವತ್ತು ಕಂಡುಬರುತ್ತೆ 25 ಸಂಸ್ಥೆಗಳಿಗೂ ಕೂಡ ಮೂಲ ಯಾವುದು ಕೇಳಿದರೆ ನಮ್ಮ ವಿಟೆಕ್ ಸಂಸ್ಥೆ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕೆ ಅಂತ ಕೇಳಿದರೆ ಕಂಪ್ಯೂಟರ್ಗೆ ಯಾರು ಪಿತಾಮಹ ಅಂತ ನೀವು ಕೇಳಿದರೆ ನಾವು ಸಹಜವಾಗಿ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳ್ತೀವಿ ಕರೆಕ್ಟ್ ಅಲ್ವಾ ಜನಕ ಖಂಡಿತ ಕಂಪ್ಯೂಟರ್ನ ಆಧುನಿಕ ಕಂಪ್ಯೂಟರ್ನ ಜನಕ ಅಂತ ಹೇಳ್ತೀವಿ ಹಾಗೇನೆ ನಮ್ಮ ಈ ಎಲ್ಲ 25 ಕಂಪನಿಗಳು ಏನಿದೆ ಆ 25 ಕಂಪನಿಗಳಿಗೂ ಕೂಡ ಮೂಲ ಯಾವುದು ಕೇಳಿದ್ರೆ ವಿಟೆಕ್ ಸಂಸ್ಥೆ ಆ ಒಂದು ಅಡಿಕೆ ಸುಲಿಯುವ ಯಂತ್ರದ ಮೂಲ ಜನಕ ಯಾರು ಕೇಳಿದ್ರೆ ನಮ್ಮ ಹೆಮ್ಮೆಯ ವಿಟೆಕ್ ಸಂಸ್ಥೆಯ ಸಂಸ್ಥಾಪಕರು ಆಗಿರುವಂತಹ ವಿಶ್ವನಾಥ್ ಕುಂಟಳ್ಳಿ ಅವರು ಅಂತ ಹೇಳಲಿಕ್ಕೆ ಮತ್ತೆ ಹೆಮ್ಮೆ ಆಗ್ತಾ ಇದೆ ನನಗೆ ಯೂಸ್ ಮಾಡ್ತಾ ಹೋಗ್ತೀನಿ ಸುಮಾರು ಒಂದು ಬೆಲ್ಟಿನ ಯಂತ್ರದಿಂದ ಪ್ರಾರಂಭ ಆದ್ರೆ ಇಲ್ಲಿ 24 ಬೆಲ್ಟಿನ ಯಂತ್ರಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ತಯಾರಾಗುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರುವಂತದ್ದು 12 ಬೆಲ್ಟಿನ ಯಂತ್ರದವರೆಗೆ ಇಲ್ಲಿ ಕಾಣಿಸ್ತಾ ಇದೆ 12 ಬೆಲ್ಟ್ ವರ್ಗ ಸರ್ ಒಂದು ಬೆಲ್ಟಿಂದ ಹೌದು ಒಂದು ಬೆಲ್ಟಿನ ರೈತರಿಂದ ದೊಡ್ಡ ರೈತರವರೆಗೆ ಖಂಡಿತವಾಗ್ಲೂ ಈ ಒಂದು ಬೆಲ್ಟಿನ ಯಂತ್ರಗಳು ಸಣ್ಣ ಹಿಡುವಳಿದಾರರು ಅಂತ ನಾವೇನ್ ಹೇಳ್ತೀವಿ ಸಣ್ಣ ಹಿಡುವಳಿದಾರರಿಗೆ ಬೇಕಾಗುವಂತ ಒಂದು ಬೆಲ್ಟಿನ ಯಂತ್ರದಿಂದ ಪ್ರಾರಂಭ ಆದ್ರೆ ದೊಡ್ಡ ದೊಡ್ಡ ಹಿಡುವಳಿದಾರರು ಕೂಡ ಇರ್ತಾರೆ ಹೌದು ಸರ್ ನಮ್ಮ ಮಲ್ನಾಡ್ ಭಾಗಕ್ಕೆ ಅಂತ ಹೇಳಿ ನಾವು ಬಂದಾಗ ಮಲ್ನಾಡ್ ಭಾಗದಲ್ಲಿ ಸಣ್ಣ ಹಿಡುವಳಿದಾರರೇ ಜಾಸ್ತಿ ಇರ್ತಾರೆ ಹೌದು ಸೊ ಅವರಿಗೆ 24 ಬೆಲ್ಟ್ ಅಥವಾ 12 ಬೆಲ್ಟಿನ ಅಗತ್ಯತೆಗಳು ತುಂಬಾ ಕಡಿಮೆ ಇರುತ್ತೆ ಹೌದು ಬಟ್ ಒಂದು ಬೆಲ್ಟಿಂದ ಪ್ರಾರಂಭ ಆದ್ರೆ 10 ಬೆಲ್ಟಿನವರೆಗೆ ಮಷಿನ್ ಕೂಡ ತಗೊಳ್ತಾರೆ ಅವರ ಒಂದು ಜಮೀನಿನ ವಿಸ್ತಾರ ಅವ್ರು ಬೆಳೀತಾ ಇರುವಂತ ಅಡಿಕೆ ಇವೆಲ್ಲದರ ಮೇಲೆ ಡಿಪೆಂಡ್ ಆಗಿರುತ್ತೆ ಹಾಗೆ ಅವರಿಗೆ ಬೇಕಾಗಿರುವಂತ ಅಂದ್ರೆ ಮಷಿನ್ ಅವರ ಸ್ಥಳಾವಕಾಶ ಆ ಮಷಿನ್ ಇಡ್ಲಿಕ್ಕೆ ಬೇಕಾಗಿರುವಂತ ಚಿಕ್ಕ ಸಿಗುತ್ತೆ ದೊಡ್ಡ ಬೇಕಾದ್ರೆ ಮಷಿನ್ ಯಾವ ತರ ಬೇಕು ಆ ತರ ಸಿಗುತ್ತೆ ಖಂಡಿತ ಸರ್ ಇಲ್ಲಿ ಎರಡು ಮಾಡೆಲ್ಸ್ ಗಳಲ್ಲಿ ನೀವು ಮಷಿನ್ಸ್ ನೋಡ್ತೀರಿ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಬೆಲ್ಟಿನ ಒಂದು ಮಷಿನ್ ಕಾಣಿಸ್ತಾ ಇದೆ ನಿಮ್ಗೆ 2 ಬೆಲ್ಟಿನ ಮಷಿನ್ ನಮ್ಮ ರೆಗ್ಯುಲರ್ ಮಾಡೆಲ್ ಈ ಮಷಿನ್ ರೆಗ್ಯುಲರ್ ಮಾಡೆಲ್ ಸರ್ ಹೌದು ಇದು ರೆಗ್ಯುಲರ್ ಮಾಡೆಲ್ ಇದೆ ಅದೇ ರೀತಿಯಲ್ಲಿ ನಾವು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ
ಲೇಟೆಸ್ಟ್ ಮೆಷಿನ್ಸ್ ಇದೆ, ಎರಡು ಬೆಲ್ಟಿನ ಯಂತ್ರ ಇದು ಹೊಸ ಮಾಡೆಲ್ ಸರ್. ಈಗ ಖಂಡಿತ ಸರ್, ಈಗ ನೀವು ನೋಡ್ತಾ ಇರುವಂತದ್ದು ಅದಕ್ಕೂ ಇದಕ್ಕೂ ಸೈಜ್ ಅಲ್ಲಿ ಡಿಫ್ರೆನ್ಸ್ ನೋಡಿದ್ರೆ ಇದು ಕಾಂಪ್ಯಾಕ್ಟ್ ಮೆಷಿನ್, ಇದು ಚಿಕ್ಕದಿದೆ. ಹೌದು, ಕಾಂಪ್ಯಾಕ್ಟ್ ಆಗಿದೆ. ರೈತರು ತಮ್ಮ ಜಾಗ ಕಡಿಮೆ ಇದೆ, ಹಾಗಾಗಿ ಮಿಷಿನ್ ಸಣ್ಣದ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ತಕ್ಕಂತೆ ನಾವು ಸಣ್ಣ ಮಿಷಿನ್ಸ್ ಗಳನ್ನು ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಖಂಡಿತ ಸರ್. ಸೊ ರಿಸಲ್ಟ್ಸ್ ಅಲ್ಲಿ ಏನು ವ್ಯತ್ಯಾಸ ಇಲ್ಲ, ಆ ಮಿಷಿನ್ಸ್ ಅಲ್ಲಿ ಏನು ನಿಮಗೆ ಔಟ್ಪುಟ್ ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ, ಸೇಮ್ ರಿಸಲ್ಟ್ ಸೇಮ್ ಔಟ್ಪುಟ್ ಈ ಮಿಷಿನ್ ಅಲ್ಲಿ ಕೂಡ ನಿಮಗೆ ಸಿಗುತ್ತೆ. ಸೊ ಅವರ ಜಾಗದ ಅಥವಾ ಸ್ಥಳಾವಕಾಶ ಏನಿದೆ ಅದ್ರ ಮೇಲೆ ಅವರು ಆರ್ಡರ್ ಮಾಡ್ತಾರೆ ನಮಗೆ, ನ್ಯೂ ಮಾಡೆಲ್ ಕೊಡಿ ಅಥವಾ ರೆಗ್ಯುಲರ್ ಮಾಡೆಲ್ ಕೊಡಿ ಅನ್ನುವಂಥದ್ದನ್ನ ಕೇಳ್ತಾರೆ. ಅದಕ್ಕೆ ತಕ್ಕಂತೆ ನಾವು ಸಪ್ಲೈ ಮಾಡ್ತೀವಿ. ಹೌದು ಸರ್, ಹೌದು. ಹಾಗೇನೆ ಅವರ ಜಮೀನು ಎಷ್ಟಿದೆ, ಅವರಲ್ಲಿ ಅಡಿಕೆ ಎಷ್ಟು ಉತ್ಪಾದನೆ ಆಗುತ್ತೆ ಅದನ್ನ ಅವರು ನೋಡ್ಬಿಟ್ಟು ಸರ್ ನಮ್ಗೆ ಆರು ಬೆಲ್ಟಿನ ಕೊಡಿ, ಎಂಟು ಬೆಲ್ಟಿನ ಕೊಡಿ ಅಥವಾ 12 ಅಥವಾ 24 ಬೆಲ್ಟ್ ಯಾವ್ದು ಕೇಳ್ತಾರೋ ಅದನ್ನ ನಾವು ಅವರಿಗೆ ತಲುಪಿಸಲಿಕ್ಕೆ ನಾವು ನ್ಯೂ ಮಾಡಲ್ ಯಾವ್ದು ಬೇಕಾದ್ರೂ ಸಜೆಸ್ಟ್ ಮಾಡ್ತೇವೆ ಅವರಿಗೆ. ಖಂಡಿತ ಸರ್, ಅವ್ರಿಗೆ ಬೇಕಾಗಿರುವಂತ ಅಗತ್ಯತೆ ಇರುವಂತ ಮಿಷಿನ್ ಅನ್ನ ನಾವು ಅವರ ಕೇಳಿದ 10-15 ದಿವಸದ ಒಳಗಡೆ ಅವರ ಮನೆ ಬಾಗಿಲಿಗೆ ತಲುಪಿಸುವಷ್ಟು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಈಗ ಮಷಿನ್ ಅನ್ನೋ ಬಂದಾಗ ಗುಣಮಟ್ಟ, ಪರ್ಫಾರ್ಮೆನ್ಸ್, ಏನು ಮೋಟರ್ ಇದೆ, ಯಾವ ಹೆಚ್ ಪಿ ಇದೆ, ಏನ್ ವಾರಂಟಿ ಇದೆ, ಏನ್ ಗ್ಯಾರಂಟಿ ಇದೆ, ಸೊ ರೈತರು ಎಷ್ಟು ಗಂಟೆಗೆ ಯಾವ ಬೆಲ್ಟ್ ಅಲ್ಲಿ ಎಷ್ಟು ಗಂಟೆಗೆ ರನ್ ಆಗುತ್ತೆ, ಎಷ್ಟು ಕಾಯಿನ ಇದು ಮಾಡಬಹುದು, ಸೊ ಎಲ್ಲ ಬ್ರೀಫ್ ಆಗಿ ತಿಳಿಸ್ಕೊಡಿ ಸರ್. ಖಂಡಿತವಾಗ್ಲು. ಸೊ ನೀವು ನೋಡ್ತಾ ಇದ್ದೀರಿ ಒಂದ್ ಬೆಲ್ಟಿನ ಯಂತ್ರದಿಂದ ಹಿಡಿದು 12 ಬೆಲ್ಟಿನ ಯಂತ್ರದವರೆಗೂ ಇಲ್ಲಿ ಏನ್ ಕಾಣಿಸ್ತಾ ಇದೆ ನಿಮಗೆ. ಸೊ 24 ಬೆಲ್ಟಿನ ಯಂತ್ರ ಇಲ್ಲಿ ಹೊರಗಡೆ ಇದೆ, ಅದನ್ನು ನಾನು ಆಮೇಲೆ ತೋರಿಸ್ಕೊಡ್ತೇನೆ. ಸೊ ಇಲ್ಲಿ ಒಳಗಡೆ ಡೆಮೋನ್ಸ್ಟ್ರೇಷನ್ ಏನಿದೆ, ಇಲ್ಲಿ ಒಂದ್ ಬೆಲ್ಟಿಂದ 12 ಬೆಲ್ಟಿನ ಯಂತ್ರದವರೆಗೆ ಇದೆ. ಸೊ ಪ್ರತಿಯೊಂದರದ್ದು ಕೂಡ, ಸೊ ನಾವು ಒಂದ್ ಬೆಲ್ಟ್ ಅಥವಾ ಎರಡು ಬೆಲ್ಟ್ ಇವ್ ಎರಡು ಮಾಡೆಲ್ಸ್ ಗಳಿಗೆ 1 HP ಮೋಟರ್ ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುವಂತಹ 1 HP ಮೋಟರ್ ಅನ್ನ ನಾವು ಯೂಸ್ ಮಾಡ್ತೀವಿ ಮನೆ ಕರೆಂಟ್ಗೆ. ಖಂಡಿತ ಸರ್, ಮನೆ ಕರೆಂಟ್ ಅಲ್ಲೇ ಯೂಸ್ ಮಾಡಬಹುದಾಗಿರುವಂತದ್ದು. ಸೊ ರೈತರು ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅನ್ನುವಂತ ಸಂದರ್ಭ ಇದ್ದಾಗ, ಸೊ ನೀವು ಏನಾಗುತ್ತೆ KEB ಇಂದ ಪರ್ಮಿಷನ್ ತಗೊಂಡು ಇನ್ನೊಂದು ಮಾಡ್ಕೋಬೇಕಾಗುತ್ತೆ. ಬಟ್ ಮನೆಯ ಸ್ವಂತ ಯೂಸ್ ಮಾಡ್ತಾ ಇರುವಂತ ಸಂದರ್ಭಗಳಲ್ಲಿ, ಸೊ ನೀವು ಮನೆ ಕರೆಂಟ್ ಅಲ್ಲಿ ನೀವು ಇದನ್ನ ಯೂಸ್ ಮಾಡಬಹುದಾಗಿದೆ. ಸಿಂಗಲ್ ಬೆಲ್ಟ್ ಸರ್ ಇದನ್ನ? ಹೌದು, ಇದು ಸಿಂಗಲ್ ಬೆಲ್ಟ್. ಸಿಂಗಲ್ ಬೆಲ್ಟ್ ನಿಮಗೆ 1 HP ಮೋಟರ್ ಅಲ್ಲಿ ರನ್ ಆಗುವಂತದ್ದು. 1 HP ಸರ್? ಖಂಡಿತ, ಮನೆ ಕರೆಂಟ್. ಸೊ ನಿಮ್ಗೆ 60-75 KG ಔಟ್ಪುಟ್ ಬರುತ್ತೆ. ನಾವು ಏನ್ ಅಡಿಕೆ ಹಾಕ್ತಿವಿ, ಅಡಿಕೆ ಹಾಕ್ತಾ ಇರುವಂತದ್ ನಾನು ಹೇಳ್ತಾ ಇಲ್ಲ. ಇದರಿಂದ ಅಡಿಕೆ ಸುಲಿದ ನಂತರದಲ್ಲಿ, ಸಿಪ್ಪೆ ಸುಲಿದ ನಂತರದಲ್ಲಿ ನಿಮ್ಗೆ ಏನ್ ಔಟ್ಪುಟ್ ಬರುತ್ತೆ, ಸುಮಾರು 60-75 KG ಅಡಿಕೆ ಔಟ್ಪುಟ್ ಬರುತ್ತೆ ಪ್ರತಿ ಗಂಟೆಗೆ. ಪ್ರತಿ ಗಂಟೆಗೆ? ಹೌದು, ಪ್ರತಿ ಗಂಟೆಗೆ 60-75 KG ಅಡಿಕೆ ಬರುತ್ತೆ. ಸೊ ನಿಮ್ಗೆ ಮಿಷಿನ್ ಮಾಡೆಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮಿಷಿನ್ ಅನ್ನ ನಾವು ಸ್ಟೈನ್ಲೆಸ್ ಸ್ಟೀಲ್ ಹಾಗೆ ಮೈಲ್ಡ್ ಸ್ಟೀಲ್ ಎರಡೂ ತರದ ಸ್ಟೀಲ್ ಗಳನ್ನ ನಾವು ಯೂಸ್ ಮಾಡಿಕೊಂಡು ಈ ಒಂದು ಮಿಷಿನ್ಸ್ ಅನ್ನ ಯೂಸ್ ರೆಡಿ ಮಾಡಿದ್ದೇವೆ. ಸೊ ಟ್ರಾಲಿ ವೀಲ್ ಗಳಿದೆ. ಸೊ ಅರಮೈ ಸ್ವಲ್ಪ ಈಸಿಯಾಗಿ ಹೋಗೋದಲ್ವಾ, ನೀವು ಒಬ್ಬ ವ್ಯಕ್ತಿ ಇದನ್ನ ತುಂಬಾ ಈಸಿಯಾಗಿ ತಳ್ಳೋದಕ್ಕೆ ಸಹಕಾರ ಆಗುತ್ತೆ. ಆ ರೀತಿಯಲ್ಲಿ ನಾವು ಮಾಡಿದೀವಿ ಅಲ್ವಾ, ಹೆವಿ ಏನಿಲ್ಲ. ಸೊ ಮನೆಯಲ್ಲಿ ಮಹಿಳೆಯರು ಕೂಡ ಅಥವಾ ಮಕ್ಕಳು ಕೂಡ ಇದನ್ನ ಯೂಸ್ ಮಾಡಬಹುದು, ಆಪರೇಟ್ ಮಾಡಬಹುದು, ಅಷ್ಟು ಈಸಿಯಾಗಿ ಮಾಡ್ಕೊಂಡಿದ್ದೀವಿ ಮಿಷಿನ್ ಅನ್ನ. ಸೊ ಮಿಷಿನ್ ಮಾಡೆಲ್ ಎಲ್ಲದರಲ್ಲೂ ಕೂಡ ಎಲ್ಲಾ ಮಾಡೆಲ್ಸ್ ಗಳಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇರುತ್ತೆ. ಸೊ ಒಂದು ನಿಮಗೆ ಇಲ್ಲಿ ಸ್ವಿಚ್ ಅನ್ನ ಕೊಟ್ಟಿದೀವಿ, MCB ಸ್ವಿಚ್ ಅನ್ನ ಇಟ್ಟಿದೀವಿ. ಹಾಗೆ ಇಲ್ಲಿ ನಿಮಗೆ ವೋಲ್ಟಮೀಟರ್ ಅಂತ ಹೇಳ್ತೀವಿ, ವೋಲ್ಟಮೀಟರ್ ನ ಇಟ್ಟಿದೀವಿ. ಅದ್ರ ಜೊತೆಗೆ ಅವರ್ ಮೀಟರ್, ಅವರ್ ಮೀಟರ್ ಅಂತ ಹೇಳಿದ್ರೆ ಎಷ್ಟು ಗಂಟೆ ರನ್ ಆಗಿದೆ ಅನ್ನುವಂಥದ್ದನ್ನ ತೋರಿಸುತ್ತೆ ಇದು. ಸೊ ಎಷ್ಟು ಗಂಟೆ ಎಷ್ಟು ಕರೆಂಟ್ ಅಲ್ಲಿ ಇದು ರನ್ ಆಗ್ತಾ ಇದೆ ಅಂತ ತೋರಿಸುತ್ತೆ, ಅಂದ್ರೆ ಎಷ್ಟು ವೋಲ್ಟೇಜ್ ಅಲ್ಲಿ ಅನ್ನುವಂಥದ್ದು. ಸೊ ನಿಮ್ಗೆ ಇಲ್ಲಿ ಸ್ವಿಚ್ ಆಫ್ ಮಾಡುವಂಥದ್ದು, ಆನ್ ಮಾಡುವಂಥದ್ದು ಇಲ್ಲೇ ಡೈರೆಕ್ಟ್ ಆಗಿ ಕೊಟ್ಟಿದೀವಿ. MCB ಸ್ವಿಚ್ ಆಗಿರೋದ್ರಿಂದಾಗಿ ಒಂದೊಮ್ಮೆ ಪವರ್ ವೇರಿಯೇಷನ್ ಇದ್ರೆ ಆಟೋಮೆಟಿಕಲಿ ಆಫ್ ಕೂಡ ಆಗುತ್ತೆ. ಅದರಿಂದಾಗಿ ನಿಮಗೆ ಮೋಟರ್ಗೆ ಮಿಷಿನ್ಗೆ ಯಾವುದೇ ಹೊಡೆತ ಬೀಳೋದಿಲ್ಲ, ತುಂಬಾ ಅನುಕೂಲ ಆಗೋ ರೀತಿಯಲ್ಲಿ ಇದೆ. ಸೊ ಮಿನಿಮಮ್ 220 ವೋಲ್ಟೇಜ್ ಅಲ್ಲಿ ರನ್ ಮಾಡಿ ಅಂತ ನಾವು ರೈತರಿಗೆ ಸಜೆಸ್ಟ್ ಮಾಡ್ತೀವಿ. ಸೊ ಫಸ್ಟ್ ಹೇಳಿದಾಗ ನಾವು ಮ್ಯಾನುಫ್ಯಾಕ್ಚರರು, ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ರೈತರಿಗೆ ಒಂದು ಮೆಷಿನ್ ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಆಗೋಲ್ಲ, ಯಾವ ಪ್ರೊಸೆಸ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಏನ್ ಮಿಷಿನ್ಸ್ ಗಳನ್ನ ಕೊಡ್ತಾ ಇದೀವಿ, ಖಂಡಿತ ಸರ್, ಮಿಷಿನ್ಸ್ ಗಳನ್ನ ಕೊಟ್ಟ ನಂತರದಲ್ಲಿ ಅವ್ರಿಗೆ ಬೇಕಾದ ಟೈಮಿಗೆ ಸರಿಯಾದ ಟೈಮಿಗೆ ಸರ್ವಿಸ್ ಕೊಡ್ಬೇಕು. ಸರ್ವಿಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆಲ್ ಓವರ್ ಕರ್ನಾಟಕ ನಮ್ಮ ಸರ್ವಿಸ್ ಯೂನಿಟ್ಸ್ ಗಳಿದೆ. ಸೊ ಎಲ್ಲೇ ಮಿಷಿನ್ಸ್ ಹೋಗ್ಲಿ, ಯಾವುದೇ ತಾಲೂಕಿಗೆ ಹೋಗ್ಲಿ, ಆ ತಾಲೂಕಲ್ಲಿ ನಮ್ಮದೊಂದು ಸರ್ವಿಸ್ ಸೆಂಟರ್ಸ್ ಗಳನ್ನ ನಾವು ಮಾಡ್ಕೊಳ್ತಾ ಇದೀವಿ. ಅಲ್ಲಿಂದ ಸರ್ವಿಸ್ ಟೀಮ್ ಅನ್ನ ಮಾಡ್ಕೊಂಡ್ಬಿಟ್ಟು ಮನೆ ಮನೆಗೆ ಹೋಗಿ ಸರ್ವಿಸ್ ಕೊಡುವಂತ ವ್ಯವಸ್ಥೆಯನ್ನ ಕೊಡ್ತೀವಿ ಮನೆ ಮನೆಗೆ. ಖಂಡಿತ ಸರ್, ಮನೆ ಮನೆಗೆ ಹೋಗಿ ಸರ್ವಿಸ್ ಅನ್ನ ಕೊಡ್ತೀವಿ. ಇನ್ನು ತುಂಬಾ ಮೇಜರ್ ಇಶ್ಯೂಸ್ ಏನಾದ್ರು ಇದ್ರೆ ನಾವೇ ನಮ್ಮ ವೆಹಿಕಲ್ಸ್ ಗಳಲ್ಲಿ ತರ್ಸ್ಕೊಂಡ್ಬಿಟ್ಟು ಇಲ್ಲಿಗೆ ಇಲ್ಲಿ ಅದನ್ನ ಸರ್ವಿಸ್ ಮಾಡಿ ಮನೆಗೆ ವಾಪಸ್ ಕೊಡುವಂತ ಕೆಲಸ ಮಾಡ್ತೀವಿ. ಖಂಡಿತ ಸರ್. ಸರ್, ಬಹಳ ಜನ ಎಲ್ಲ ಅಡಿಕೆ ಮಾಡೋದು ಈಗಾಗಲೇ ಮಷಿನ್ ಎಲ್ಲ ವೀಡಿಯೋ ಮಾಡಿದ್ದೆ ಸರ್, ನಮ್ಗೆ ಸರ್ವಿಸ್ ಕೊಡೋದೇ ಇಂಪಾರ್ಟೆಂಟ್, ದೊಡ್ಡ ವಸ್ತು ಇರುತ್ತೆ ಕೊಡ್ತಾ ಇಲ್ಲ ಅಂತ ಅಂತಿರ್ತಾರೆ. ಸೊ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ, ಬಹಳ ಖುಷಿ ಅನ್ಸುತ್ತೆ ಸರ್. ಖಂಡಿತ ಸರ್. ಸರ್, ನಮ್ಮ ರೈತರು ಸುಮಾರು ಒಂದು 20-25 ಸಾವಿರ ಸ್ಯಾಟಿಸ್ಫೈಡ್ ರೈತರು ನಮ್ಮಲ್ಲಿ ಇದ್ದಾರೆ. ಸೊ ಏನು ಮಿಷಿನ್ಸ್ ಅನ್ನ ತಗೊಂಡೋಗ್ಕೊಂಡಿದ್ದಾರೆ, ಆ ಮಿಷಿನ್ ತಗೊಂಡೋಗಿರುವಂತದ್ದನ್ನ ಯೂಸ್ ಮಾಡ್ಕೊಳ್ಳುವ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಇಶ್ಯೂಸ್ ಗಳು ಬರುವಂತದ್ದು ಸಹಜ. ಹೌದು, ಈಗ ಅವ್ರ ಮನೆಯಲ್ಲಿ ಅಡಿಕೆಯನ್ನು ನಾವು ಎಲೆಕ್ಟ್ರಾನಿಕ್ ಮಷಿನ್ಗಳಲ್ವಾ ಬರುತ್ತೆ, ಸಹಜ.
ಎಲ್ಲಾ ಎಲೆಕ್ಟ್ರಿಕ್ ಪ್ರಾಡಕ್ಟ್ ಗಳಲ್ಲೂ ಆ ತರ ಪ್ರಾಬ್ಲಮ್ ಇರುತ್ತೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಾವು ಹಸಿ ಅಡಿಕೆಯನ್ನ ಸುಲಿಬೇಕು ಅನ್ನುವಂತ ಕಾನ್ಸೆಪ್ಟ್ ಅಲ್ಲೇ ನಾವು ಮಾಡಿರ್ತೀವಿ ಮಷಿನ್ ಅನ್ನು. ಓಕೆ, ಸೊ ಅಡಿಕೆ ಗೋಟ್ ಅಡಿಕೆಯನ್ನ ಹಾಕ್ತಾರೆ. ಗೋಟ್ ಅಡಿಕೆ ಅಂತ ಹೇಳಿದ್ರೆ ಕೆಂಪ್ ಅಡಿಕೆ ಆಗಿರುತ್ತೆ, ಓವರ್ ಮೆಚೂರ್ಡ್. ಹೌದು, ಆ ಅಡಿಕೆಯನ್ನ ಹಾಕಿದಾಗ ಸಹಜವಾಗಿ ಬ್ಲೇಡ್ ಗಳು ಹೋಗುವಂತದ್ದು ಸವಿಯುವಂತದ್ದು ಇದೆಲ್ಲ ಬೇಗ ಆಗುತ್ತೆ, ಅಥವಾ ಟೈಮಿಂಗ್ಸ್ ಚೇಂಜ್ ಆಗುವಂತದ್ದು ಏನೋ ಒಂದಿಷ್ಟು ಇಶ್ಯೂಸ್ ಗಳಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಅವ್ರ ಮನೆಗಳಿಗೆ ಹೋಗ್ತೀವಿ, ಮನೆಗೆ ಹೋಗಿ ಸರ್ವಿಸ್ ಕೊಡ್ತೀವಿ, ಸರ್ವಿಸ್ ಕೊಟ್ಬಿಟ್ಟು ಅದನ್ನ ರೆಡಿ ಮಾಡಿ ಬರ್ತೀವಿ. ಸೊ ಹೊಸ ಮೆಷಿನ್ ಗೆ ನಾವು ಕೊಡುವಂತದ್ದು ಒಂದು ಸೀಸನ್ ಗ್ಯಾರಂಟಿ ವಾರಂಟಿ ಅನ್ನ ಕೊಡ್ತೀವಿ. ಓಕೆ, ಸೊ ಅದರ ನಂತರದಲ್ಲಿ ಏನೇ ಬಂದ್ರು ಕೂಡ ಸರ್ವಿಸ್ ಮಾಡ್ಕೊಡ್ತೇವೆ, ಬಟ್ ಪೇಡ್ ಸರ್ವಿಸ್ ಇರುತ್ತೆ. ಪೇಡ್ ಸರ್ವಿಸ್ ಎಲ್ಲದನ್ನು ಫ್ರೀಯಾಗಿ ಕೊಡ್ಲಿಕ್ಕೆ ಎಲ್ಲ ಸಂದರ್ಭಗಳಲ್ಲಿ ಸಾಧ್ಯ ಆಗೋದಿಲ್ಲ. ಪೇಡ್ ಸರ್ವಿಸ್ ಇದ್ರೂ ಪರವಾಗಿಲ್ಲ, ಬಂದ್ ಮಾಡೋದು ಇಂಪಾರ್ಟೆಂಟ್. ಖಂಡಿತ ಸರ್, ಖಂಡಿತ ಸರ್. ಅದಕ್ಕೆ ನಾನು ಫಸ್ಟ್ ಹೇಳಿದಾಗೆ ನಮ್ಮ ಎಲ್ಲಾ ತಾಲೂಕುಗಳಲ್ಲೂ ಕೂಡ ನಮ್ಮ ಸರ್ವಿಸ್ ಸೆಂಟರ್ ಗಳಿವೆ. ಸೊ ಈಗ ಅಡಿಕೆ ಬೆಳೆ ಇರುವಂತ ಎಲ್ಲಾ ತಾಲೂಕುಗಳು ನಾನು ಹೇಳ್ತಾ ಇರುವಂತದ್ದು. ಸೊ ಎಲ್ಲ ಕಡೆಯಿಂದ ನಾವು ಸರ್ವಿಸ್ ಕೊಡ್ತೇವೆ, ಜೊತೆಗೆ ರೈತರಿಗೆ ಮಾಹಿತಿ ಕೈಪಿಡಿ ಅಂತ ಒಂದು ಕೊಟ್ಟಿರ್ತೇವೆ. ಆ ಮಾಹಿತಿ ಕೈಪಿಡಿಯಲ್ಲಿ ಈ ಮಿಷಿನ್ಸ್ ಗಳನ್ನ ಯಾವ ರೀತಿಯಲ್ಲಿ ಯೂಸ್ ಮಾಡಬೇಕು, ಸೊ ಯಾವ ರೀತಿ ಮೇಂಟೈನ್ ಮಾಡಬೇಕು, ಎಷ್ಟು ಗಂಟೆಗೆ ಗ್ರೀಸಿಂಗ್ ಮಾಡಬೇಕು, ಇವೆಲ್ಲ ಮಾಹಿತಿಗಳನ್ನು ನಾವು ರೈತರಿಗೆ ಪ್ರಾರಂಭದಲ್ಲೇ ಕೊಟ್ಟಿರ್ತೀವಿ. ಆ ಮಾಹಿತಿ ಕೈಪಿಡಿಯಲ್ಲೂ ಕೂಡ ಸ್ಪಷ್ಟವಾಗಿ ನಾವು ಅದನ್ನ ಮೆನ್ಷನ್ ಮಾಡಿರ್ತೀವಿ ಅಲ್ವಾ. ಸೊ ಅದನ್ನ ಅವರು ಫಾಲೋ ಮಾಡಬೇಕು. ಖಂಡಿತ ಸರ್, ತಗೊಂಡೋಗಿ ಮನೆಯಲ್ಲಿ ಹಾಗೆ ಎಲ್ಲ ತೆಗೆದು ಒಂದು ಒಂದ್ ಬೈಕ್ ತಗೊಳ್ಳಿ, ಕಾರ್ ತಗೊಂಡ್ರೆ ಅವ್ರು ಹೇಳ್ತಾರೆ ಹಿಂಗ್ ಮೇಂಟೈನ್ ಮಾಡೋದು, ಆತರ ಮೇಂಟೈನ್ ಮಾಡ್ಬೇಕಲ್ವಾ. ಹೌದು ಸರ್, ಹೌದು. ಓಕೆ ಸರ್, ಇದಕ್ಕೆ ಸಬ್ಸಿಡಿ ಅನ್ನೋ ವಿಚಾರದಾಗ ಏನಾದ್ರೂ ಇದೆ ಸಬ್ಸಿಡಿ, ನಿಮ್ಗಳ ಸಪೋರ್ಟ್ ಇರುತ್ತೆ ಸರ್, ಯಾಕಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಅಲ್ವಾ. ಎಸ್ ಸರ್, ಎಸ್ ಸರ್. ನಾನು ಫಸ್ಟ್ ಹೇಳಿದಾಗ ಒಂದು 25 ಕಂಪನಿಗಳು ಗೌರ್ಮೆಂಟಿನ ಎಂಪನೆಲ್ ಲಿಸ್ಟ್ ಅಲ್ಲಿ ಇದೆ, ಹೆಸರಿದೆ. ಸೊ ಬೇರೆ ಬೇರೆ ಕಂಪನಿಗಳಿದೆ, ಬೇರೆ ಬೇರೆ 25 ಕಂಪನಿಗಳಿಗೂ ಕೂಡ ಸೊ ಗೌರ್ಮೆಂಟ್ ಕೊಡುವಂತಹ ಸಬ್ಸಿಡಿ ಅವಕಾಶ ಇದೆ, ಅದನ್ನ ತಗೊಳ್ಲಿಕ್ಕೆ ರೈತರಿಗೆ ಅವಕಾಶ ಇರುತ್ತೆ. ನಮ್ಮ ಕಂಪನಿಗೂ ಕೂಡ ಆ ಒಂದು ಅವಕಾಶ ಇದೆ. ನಾವು ಪ್ರಾರಂಭದಿಂದ ಕೂಡ ನಮ್ಮ ಕಂಪನಿ ಎಂಪನೆಲ್ ಲಿಸ್ಟ್ ಅಲ್ಲಿ ಹೆಸರು ಉಳಿಸ್ಕೊಂಡಿದೆ. ಸೊ ರೈತರಿಗೆ ಸಿಗ್ಬೋದಾಗಿರುವಂತಹ ಸಬ್ಸಿಡಿ ಹೇಗೆ ಅಂತ ಹೇಳಿದ್ರೆ, ಆರ್ ಕೆ ವಿ ವೈ ಮತ್ತೆ ಎಸ್ ಎಂ ಎ ಎಂ ಅನ್ನುವಂತ ಎರಡು ಸ್ಕೀಮ್ ಗಳಲ್ಲಿ ಸಬ್ಸಿಡಿ ಅವೈಲಬಿಲಿಟಿ ಇರುತ್ತೆ. ಆರ್ ಕೆ ವಿ ವೈ ಅನ್ನುವಂಥದ್ದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ, ಅದು ಸೆಂಟ್ರಲ್ ಗೌರ್ಮೆಂಟಿನ ಫಂಡ್. ಹಾಗೇನೆ ಎಸ್ ಎಂ ಎ ಎಂ ಅನ್ನುವಂಥದ್ದು ಇದು ಸ್ಟೇಟ್ ಗೌರ್ಮೆಂಟಿನ ಫಂಡ್. ಸೊ ಎರಡು ಕಡೆಯಿಂದನೂ ಕೂಡ ರೈತರಿಗೆ ಸಬ್ಸಿಡಿ ತಗೊಳ್ಲಿಕ್ಕೆ ಅವಕಾಶ ಇರುತ್ತೆ. ಸೊ ಎಂಪನೆಲ್ ಲಿಸ್ಟ್ ಅಲ್ಲಿ ಹೆಸರು ಇರಬೇಕು, ಕಂಪನಿಯ ಹೆಸರು ಇರಬೇಕು, ಆ ಮಾಡೆಲ್ ಮೆನ್ಷನ್ ಆಗಿರಬೇಕು. ಸೊ ನಮ್ಮಲ್ಲಿ ಒಂದು ಯಂತ್ರ, ಒಂದು ಬೆಲ್ಟಿನ ಯಂತ್ರದಿಂದ ಪ್ರಾರಂಭ ಆದ್ರೆ 12 ಬೆಲ್ಟಿನ ಯಂತ್ರದವರೆಗೆ ಕೂಡ ಎಲ್ಲಾ ಮಾಡೆಲ್ಸ್ ಗಳಿಗೂ ಕೂಡ ಸಬ್ಸಿಡಿ ಅವೈಲಬಿಲಿಟಿ ಇದೆ. ಓಕೆ, ಸೊ ಟೆಸ್ಟಿಂಗ್ ಆಗುತ್ತೆ, ಗೌರ್ಮೆಂಟ್ ಇಂದ ಟೆಸ್ಟಿಂಗ್ ಮಾಡ್ತಾರೆ, ಆ ಟೆಸ್ಟಿಂಗ್ ಮಾಡಿ ಅದ್ರಲ್ಲಿ ಪಾಸ್ ಆಗಿರ್ಬೇಕು ಮಿಷಿನ್ಸ್ ಗಳು. ಅಂತ ಮಿಷಿನ್ಸ್ ಗಳನ್ನ ಮಾತ್ರ ಆ ಒಂದು ಎಂಪನೆಲ್ ಲಿಸ್ಟ್ ಅಲ್ಲಿ ಸೇರಿಸ್ಕೊಂಡಿಕ್ಕೆ ಅವಕಾಶ ಇದೆ. ನಮ್ಮ ಮಿಷಿನ್ಸ್ ಗಳಿಗೆ ಆ ಅವಕಾಶವನ್ನು ಕೊಟ್ಟಿದ್ದಾರೆ. ಈಗ ಮಷಿನ್, ಈಗ ಒಂದ್ ಬೆಲ್ಟ್ ಇಂದ ಟೋಟಲ್ ಬೆಲ್ಟ್ ವರೆಗಿದ ಅಂತ ಹೇಳಿದ್ರಿ. ಸೊ ಬೇಸಿಕ್ ಇಂದ ಹಿಡ್ಕೊಂಡು ಏನಿದೆ ಸರ್ ಪ್ರೈಸ್ ಅಪ್ರಾಕ್ಸಿಮೇಟ್ಲಿ ಮಷಿನ್ ಗಳದು? ಸರ್ ಸುಮಾರು ಒಂದು 95,000 ಸ್ಟಾರ್ಟ್ ಆದ್ರೆ ಮಷಿನ್ ವ್ಯಾಲ್ಯೂ. ಈಗ ಒಂದ್ ಬೆಲ್ಟ್ ಇನ ಮಷಿನ್ ನಿಮಗೆ 1,00,000 ಆಗುತ್ತೆ. 1,00,000 ಪ್ರಾರಂಭ ಆದ್ರೆ ಸುಮಾರು ಇಲ್ಲಿ ಕಾಣಿಸ್ತಾ ಇರುವಂತ 12 ಬೆಲ್ಟ್ ಇನ ಮಷಿನ್ ಇದೆ, ಹತ್ತಿರ 6,00,000 ವ್ಯಾಲ್ಯೂ ಇದೆ. 1,00,000-6,00,000 ಇದೆ. ನೀವು 24 ಬೆಲ್ಟ್ ಇಂದಕ್ಕೆ ಹೋಗ್ತೀರಿ ಅಂತ ಹೇಳಿದ್ರೆ ಸರಿ ಸುಮಾರು 10,00,000 ವ್ಯಾಲ್ಯೂ ಇದೆ ಅಲ್ಲಿ ಹೊರಗಿದೆ. ಹೌದು ಸರ್, ಅವ್ರು ಕಮರ್ಷಿಯಲ್ ಆಗಿ ವರ್ಕ್ ಮಾಡ್ತಾರೆ ಅಂದ್ರೆ ಮಾಡಬಹುದು, ಇಲ್ಲ ಸಿಂಗಲ್ ತಗೊಂಡು ಮನೆಗೆ ಬಳಸ್ತಾರೆ ಅಂದ್ರೆ ಬಳಸ್ಕೋಬಹುದು. ಖಂಡಿತ ಸರ್, ನಮ್ಮ ಮಿಷಿನ್ಸ್ ಅನ್ನ ಒಂದು ತೋರಿಸ್ತೇನೆ ನಾನು ನಿಮಗೆ. ಬನ್ನಿ ಸರ್. ನಾರ್ಮಲ್ ಮಾಡೆಲ್ ಹೇಗಿರುತ್ತೆ ಹಾಗೆ ವಿತ್ ವರ್ಮ್ ಅಂತ ನಾವು ಹೇಳ್ತೀವಿ, ವರ್ಮ್ ಕಾನ್ಸೆಪ್ಟ್ ಅದ್ ಏನು ಅನ್ನೋದನ್ನ ನಾನು ನಿಮ್ಗೆ ಈಗ ಇಂಟ್ರೊಡ್ಯೂಸ್ ಮಾಡ್ತೀನಿ. ತಿಳಿಸಿ ಸರ್. ಸೊ ನಿಮ್ಗೆ ಈಗ ಇಲ್ಲಿ 2 ಬೆಲ್ಟ್ ಮಷಿನ್ ಕಾಣಿಸ್ತಾ ಇದೆಯಲ್ವಾ? ಹೌದು. ಇದು ನಾರ್ಮಲ್ ಮಾಡೆಲ್ ಅಂತ ನಾನು ಹೇಳ್ತಾ ಇದ್ದೀನಿ. ನಾರ್ಮಲ್ ಮಾಡೆಲ್ ಅಂತ ಹೇಳಿದ್ರೆ ಇದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ವರ್ಮ್ ಇರೋದಿಲ್ಲ. ಓಕೆ, ಈ ವರ್ಮ್ ಏನು ಅಂತ ಹೇಳಿದ್ರೆ ಏನ್ ಅಡಿಕೆ ಸುಲ್ದಿರುತ್ತೆ, ಸುಲ್ದ ನಂತರದಲ್ಲಿ ಸಿಪ್ಪೆ ಮುಂಚೆ ಎಲ್ಲ ಹೊರಗಡೆ ಹಾರ್ತಾ ಇರ್ತಿತ್ತು, ದೂರದಲ್ಲಿ ಅದನ್ನ ಚಿಮ್ತಾ ಇತ್ತು. ಸೊ ಅದು ಒಂದೇ ಕಡೆ ಬಂದ್ ಬೀಳೋ ರೀತಿಯಲ್ಲಿ ನಾವು ಒಂದು ಪೈಪ್ ಅನ್ನ ಹಾಕಿದ್ದೇವೆ, ಸ್ಪೈರಲ್ ವರ್ಮ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಆ ಸ್ಪೈರಲ್ ವರ್ಮ್ ಅಲ್ಲಿ ಸಿಪ್ಪೆ ಎಲ್ಲ ಕಡೆ ಬಂದು ಎಲ್ಲದೂ ಕೂಡ ಕಲೆಕ್ಟ್ ಆಗಿ ಒಂದೇ ಕಡೆ ಬಂದು ಬೀಳ್ತಾ ಇರುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಲ್ಲ ಈ ಮಿಷಿನ್. ಓಕೆ, ಸೊ ಇದು 4 ಬೆಲ್ಟ್ ಇನ್ ಮಿಷಿನ್ ಏನ್ ಕಾಣಿಸ್ತಾ ಇದೆ ನಿಮ್ಗೆ. ಓಕೆ, ಇದ್ರಲ್ಲಿ ಈಗ ವರ್ಮ್ ಕಾನ್ಸೆಪ್ಟ್ ಇದೆ, ವರ್ಮ್ ಅನ್ನ ಅಟ್ಯಾಚ್ ಮಾಡಿದೀವಿ. ಇದಕ್ಕೆ ಸ್ಪೈರಲ್ ವರ್ಮ್ ಅಂತ, ನಿಮಗೆ ಇದ್ರ ಒಳಗಡೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ. ಓಕೆ, ಸೊ ಸಿಪ್ಪೆ ಇಲ್ಲಿ ಬರುತ್ತೆ ನೋಡಿ, ನಿಮ್ಗೆ ಸಿಪ್ಪೆ ಇಲ್ಲಿ ಬರುತ್ತೆ, ಇಲ್ಲಿ ಬಂದು ಬೀಳುತ್ತೆ. ಓಕೆ, ಇದ್ರೊಳಗಡೆ ಬಿದ್ದಿರುವಂತ ಸಿಪ್ಪೆಯನ್ನ ಇದು ಕ್ಲೀನ್ ಅಲ್ಲಿ ತೊಳ್ಕೊಂಡು ಹೋಗುತ್ತೆ, ಒಂದು ಕಡೆಯಿಂದ ತೊಳ್ಕೊಂಡು ಹೋಗಿ ತೊಳ್ಕೊಂಡು ಹೋಗುತ್ತೆ. ಹೌದು, ಲಾಸ್ಟಿಗೆ ಬಂದು ಬೀಳುತ್ತೆ, ಇಲ್ಲಿಂದ ಹೊರಗಡೆ ಬಂದು ಬೀಳುತ್ತೆ. ಹೌದು, ಇದರಿಂದ ಅನುಕೂಲ ಏನು ಅಂತ ಕೇಳಿದ್ರೆ, ಹೌದು ಸರ್, ರೈತರಿಗೆ ಒನ್ಸ್ ಅಗೇನ್ ಇವತ್ತಿನ ದೊಡ್ಡ ಸಮಸ್ಯೆ ಲೇಬರ್ಸ್ ಇನ್ ಪ್ರಾಬ್ಲಮ್. ಹೌದು, ಲೇಬರ್ ಪ್ರಾಬ್ಲಮ್. ಹೌದು ಸರ್, ನೀವು ಎಷ್ಟೇ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಕೂಡ ರೈತರ ಅವೈಲಬಿಲಿಟಿ ತುಂಬಾ ಕಡಿಮೆ, ಸಾರಿ ರೈತರಿಗೆ ಲೇಬರ್ಸ್ ಅವೈಲಬಿಲಿಟಿ ತುಂಬಾ ಕಡಿಮೆ ಇದೆ. ಆ ಒಂದು ಉದ್ದೇಶದಿಂದ, ಆ ಲೇಬರ್ಸ್ ಸಂಖ್ಯೆಯನ್ನ ಕಡಿಮೆ ಮಾಡುವಂತ ಉದ್ದೇಶದಿಂದ ಹೊಸ ಹೊಸ ಟೆಕ್ನಾಲಜಿಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಬೇಕಾಗುತ್ತೆ, ಅದನ್ನ ಮಾಡ್ತಾ ಇದೀವಿ. ಸೂಪರ್. ಸೊ ಈ ವರ್ಮ್ ಅಲ್ಲಿ ಇಲ್ಲಿ ಕಡೆ ಸಿಪ್ಪೆ ಒಂದೇ ಕಡೆ ಬಂದು ಬೀಳುತ್ತೆ, ಇಲ್ಲಿ ನೀವು ಬುಟ್ಟಿಯನ್ನ ಇಟ್ಕೊಂಡು ಆರಾಮಾಗಿ, ಟೆನ್ಷನ್ ಇಲ್ಲ. ಒಬ್ಬ ಲೇಬರ್ ಸಾಕಾಗುತ್ತೆ, ಅದನ್ನ ತಗೊಂಡು ಹೋದ ಚೆಲ್ದ ಬಂದ ಮತ್ತೆ ಬುಟ್ಟಿ ಇಟ್ಟ, ಈ ರೀತಿಯಲ್ಲಿ ಮಾಡಬಹುದು. ಸೊ ಇದ್ರಲ್ಲಿ ಏನಾಗುತ್ತೆ ಸರ್, ಇದರಲ್ಲಿ ನಿಮಗೆ ವರ್ಮ್ ಕಾನ್ಸೆಪ್ಟ್ ಇಲ್ಲ, ನಿಮಗೆ ಬೇಸಿಕಲಿ ಇದು ಡೋರ್ ಅನ್ನ ತೆಗೆದಿಟ್ಕೊಂಡ್ಬಿಡ್ತಾರೆ ರೈತರು, ಓಪನ್ ಮಾಡಿ ಇಟ್ಕೊಳ್ತಾರೆ. ಸೊ ಇದು ಓಪನ್ ಮಾಡಿ
ಇಲ್ಲಿಂದ ಹರಡತಾ ಹೌದು ಇಲ್ಲಿಂದ ಹೀಗೆ ಇದೆ ಡೋರನ್ನ ಓಪನ್ ಮಾಡ್ಕೊಳ್ತಾರೆ ಓಕೆ ಓಕೆ ಸೋ ಸಿಪ್ಪೆ ಹೊರಗಡೆ ಚಿಮ್ತಾ ಇರುತ್ತೆ ಓಕೆ ಸೋ ಅದು ಬೇಸಿಕ್ ಮಾಡೆಲ್ಸ್ ಅಲ್ಲಿ ಈ ರೀತಿಯಲ್ಲಿ ಇರುತ್ತೆ ಸೋ ಅಪ್ಗ್ರೇಡ್ ಮಾಡೆಲ್ಸ್ ಅಲ್ಲಿ ಆ ತರ ಇದೆ ಅಪ್ಗ್ರೇಡ್ ಮಾಡೆಲ್ಸ್ ಅಲ್ಲಿ ಇಲ್ಲ ನಿಮಗೆ ರೈತರು ಈ ಮಾಡೆಲ್ ಅಲ್ಲೇ ಕೂಡ ನಮಗೆ ವಿತ್ ವರ್ಮ್ ಬೇಕು ಅಂತ ಹೇಳಿದ್ರೆ ವರ್ಮ್ ಅನ್ನ ನಾವು ಅಟ್ಯಾಚ್ ಮಾಡಿ ಕೊಡ್ತೇವೆ ಕೊಡಬಹುದು ಸರ್ ಅವರು ಏನ್ ಬೇಕಂತ ಕಸ್ಟಮೈಸ್ ಮಾಡಿ ಕೊಡ್ತೇವೆ ಕಂಡಿದೆ ಸರ್ ಫಸ್ಟ್ ಮಾತ್ರ ಅಲ್ಲ ಅಡಿಕೆ ಸುಲಿಯುತ್ತಲ್ವಾ ಸುಲಿಯುವಾಗ ಅಡಿಕೆಯ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರೋ ರೀತಿಯಲ್ಲಿ ಕಚ್ ಬೀಳುತ್ತೆ ಅಂದ್ರೆ ಮಾರ್ಕ್ ಬೀಳುತ್ತೆ ಅಡಿಕೆ ಪುಡಿಯಾಗೋ ಸಾಧ್ಯತೆಗಳು ಇರುತ್ತೆ ಆ ಪುಡಿಯಾಗಿರುವಂತ ಅಡಿಕೆ ಸಿಪ್ಪೆ ಜೊತೆಗೆ ಹೋಗ್ತಾ ಇರುತ್ತೆ ಪುಡಿ ಓಕೆ ಸೋ ಸಿಪ್ಪೆ ಜೊತೆಗೆ ಹೋದಾಗ ಇಲ್ಲಿ ವರ್ಮ್ ಏನಿದೆ ಓಕೆ ಆ ವರ್ಮ್ ಅಲ್ಲಿ ಸಿಪ್ಪೆ ಒಂದೇ ಕಡೆ ಎಳ್ಕೊಂಡು ಹೋಗ್ತಾ ಇರುತ್ತಲ್ವಾ ಇಲ್ಲಿ ಹೋಲ್ಸ್ ಗಳನ್ನು ಮಾಡಿದೀವಿ ಫಿಲ್ಟರ್ಸ್ ಗಳಿದು ಫಿಲ್ಟರ್ ಅಲ್ಲಿ ಆ ಪುಡಿ ಏನಾದ್ರು ಇದ್ರೆ ಆ ಸಿಪ್ಪೆ ಜೊತೆಗೆ ಹೋಗ್ತಾ ಇರುವಂತ ಪುಡಿ ಇಲ್ಲೇ ಕೆಳಗಡೆ ಬೀಳ್ತಾ ಇರುತ್ತೆ ಓಕೆ ಅದಕ್ಕೂ ಕೂಡ ಇವತ್ತು ದುಡ್ಡಿದೆ ಅಲ್ವಾ ಇಲ್ಲಿ ಬರ್ಲಿಕ್ಕೆ ಅಂತ ಬಟ್ ನಾವು ಹೊಸದಾಗಿ ಇನ್ನೊಂದು ಪೈಪ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ ಅದಕ್ಕೆ ನಾವು ಇಲ್ಲಿ ಕನ್ವೇಯರ್ ಅಂತ ಹೇಳ್ತಾ ಇದೀವಿ ಸೊ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಲಾಸ್ಟ್ ಅಲ್ಲಿ ನಾನು ಅದ್ರ ಹತ್ರ ಹೋಗ್ತೇನೆ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ ಕನ್ವೇಯರ್ ತರ ಮಾಡಿಬಿಟ್ಟಿದ್ರ ಕನ್ವೇಯರ್ ಇದೆ ಇನ್ನು ಈಸಿ ಹೌದು ಸರ್ ಓಕೆ ಇದು ಕೂಡ ನಮ್ಗೆ ಸ್ಕ್ರೂ ಕನ್ವೇಯರ್ ಅಂತ ಹೇಳ್ತೀವಿ ಒಳಗಡೆ ಸ್ಪೈರಲ್ ವರ್ಮ್ ಬರುತ್ತೆ ಸ್ಕ್ರೂ ಕನ್ವೇಯರ್ ಆಗಿರುತ್ತೆ ಈ ಒಂದು ಕನ್ವೇಯರ್ ಅಲ್ಲಿ ಏನಾಗುತ್ತೆ ಸಿಪ್ಪೆ ಏನ್ ಹೊರಗಡೆ ಬಂದ್ ಬೀಳ್ತಾ ಇದೆ ಈ ವರ್ಮ್ ಇಂದ ಮಿಷಿನ್ ಅಲ್ಲಿ ವರ್ಮ್ ಇಂದ ಸಿಪ್ಪೆ ಹೊರಗಡೆ ಬೀಳ್ತಾ ಇದೆ ಅಲ್ವಾ ಆ ಹೊರಗೆ ಬೀಳ್ತಾ ಇರುವಂತ ಜಾಗದಲ್ಲಿ ನಾವು ಸಹಜವಾಗಿ ಬುಟ್ಟಿ ಇಡ್ತೀವಿ ಹೌದು ಅದೇ ಪ್ಲೇಸ್ ಗೆ ನೀವು ಈ ಮಿಷಿನ್ ಏನಿದೆ ಈ ಒಂದು ಸ್ಪೈರಲ್ ವರ್ಮ್ ಇರುವಂತಹ ಕನ್ವೇಯರ್ ಅನ್ನ ನೀವು ತಗೊಂಡೋಗಿ ಅಟ್ಯಾಚ್ ಮಾಡಿ ಇಟ್ಬಿಟ್ರೆ ಸಿಪ್ಪೆ ಅಷ್ಟು ಕೂಡ ಇದಕ್ಕೆ ಹಾಪರ್ ಅಂತೀವಿ ನಾವು ಈ ಹಾಪರ್ ಒಳಗಡೆ ಬಂದು ಬೀಳುತ್ತೆ ಸೊ ಈ ಸಿಪ್ಪೆ ಬಿದ್ದಿರುವಂತದ್ದು ತಗೊಂಡು ಹೋಗ್ಬಿಟ್ಟು ನಿಮ್ಗೆ ಡೈರೆಕ್ಟ್ ಆಗಿ ನೇರವಾಗಿ ಮೇಲ್ ಹೋಗುತ್ತೆ ಅಲ್ಲಿ ನೀವು ಟ್ರ್ಯಾಕ್ಟರ್ ಅನ್ನ ಏನಾದ್ರು ಅಥವಾ ಯಾವ್ದೇ ಒಂದು ಲೋಡಿಂಗ್ ಆಪ್ಷನ್ಸ್ ಗಳನ್ನ ಇಟ್ಬಿಟ್ರೆ ಅದ್ರೊಳಗಡೆನೆ ಬಂದ್ ಬೀಳ್ತಾ ಇರುತ್ತೆ ಹೌದು ಸರ್ ಹೌದು ಇಲ್ಲಿನ ಮತ್ತೆ ಲೇಬರ್ ಉಳಿತಾಯ ಆಗುತ್ತೆ ಇಲ್ಲೂ ಕೂಡ ನೀವು ಲೇಬರ್ ನ ಉಳಿಸ್ಕೋಬಹುದು ಡೈರೆಕ್ಟ್ ಆಗಿ ಟ್ರ್ಯಾಕ್ಟರ್ನ ಟ್ರಾಲಿಗೆ ಜಂಪ್ ಆಗುತ್ತೆ ಅಲ್ಲಿ ಎಲ್ಲಿ ತಗೊಂಡೋಗಿ ಅನ್ಲೋಡ್ ಮಾಡ್ಬೇಕು ಮಾಡಿ ಬಂದ್ಬಿಡ್ಬೋದು ನೀವು ಅಲ್ವಾ ಅದು ಕೂಡ ನಿಮ್ಗೆ ರೈತರಿಗೆ ಇನ್ನೂ ಅನುಕೂಲ ಆಗೋ ರೀತಿಯಲ್ಲಿ ಅನೇಕ ಯೋಜನೆಗಳನ್ನ ನಾವು ಮುಂದುವರಿಸ್ತಾ ಇದೀವಿ ಓಕೆ ಎಸ್ ಸರ್ ಓಕೆ ಎಲ್ಲಾ ಟೈಪ್ಸ್ ಅವ್ರಿಗೆ ಏನೇನು ಸಾಧ್ಯ ಆಗುತ್ತೋ ಅನುಕೂಲಕರ ಎಲ್ಲಾನು ಮಾಡ್ತಾ ಇದ್ರಿ ಹೌದು ಸರ್ ಇರುತ್ತೆ ಅಂತ ಹೇಳಿದ್ರೆ ಇವತ್ತು ರೈತರು ಅಡಿಕೆಯನ್ನ ಉದುರು ಮಾಡ್ತಾರೆ ಉದುರು ಮಾಡಿದ ಅಂದ್ರೆ ಗೊನೆ ಇರುತ್ತೆ ಗೊಂಚಲುಗಳಿರುತ್ತೆ ಅದರಿಂದ ಉದುರು ಮಾಡಿದ ನಂತರದಲ್ಲಿ ಮಿಷಿನ್ಗೆ ನೇರವಾಗಿ ಹಾಕ್ತಾರೆ ಹೌದು ಅಲ್ವಾ ಈಗ ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಾ ಇದೆ ಈ ಮಿಷಿನ್ ಅಲ್ಲಿ ಇಲ್ಲಿ ಅಡಿಕೆ ಹಾಕ್ಲಿಕ್ಕೆ ಆಪ್ಷನ್ಸ್ ಇಟ್ಟಿರುವಂತದ್ದು ನಾವು ಅಡಿಕೆ ಹೌದು ಸರ್ ಸೊ ಅಡಿಕೆ ಇಲ್ಲಿ ಹಾಕಿರುವಂತದ್ದು ಕನ್ವೇಯರ್ ಬೆಲ್ಟ್ ಗಳ ಮೂಲಕ ಅಥವಾ ಕನ್ವೇಯರ್ ಚೈನ್ ಗಳ ಮೂಲಕ ಮೇಲೆ ಹೋಗುತ್ತೆ ಒಳಗಡೆ ಅದಕ್ಕೆ ವೀಲ್ ಇರುತ್ತೆ ವೀಲ್ ಅಲ್ಲಿ ಬ್ಲೇಡ್ ಗಳನ್ನು ಫಿಕ್ಸ್ ಮಾಡಿರ್ತೀವಿ ಆ ಬ್ಲೇಡ್ ಗಳ ಮೂಲಕ ಅಡಿಕೆಯನ್ನ ಸುಲ್ದು ಬಿಟ್ಟು ಅಡಿಕೆ ಒಂದ್ ಕಡೆ ಬಂದ್ ಬೀಳುತ್ತೆ ನಿಮ್ಗೆ ಇಲ್ಲಿ ಸುಲ್ದಿರುವಂತ ಅಡಿಕೆ ಇಲ್ಲಿ ಬಂದ್ ಬೀಳುವಂತದ್ದು ಹೊರಗಡೆ ಹಾಗೆ ಅದರಲ್ಲೂ ಮೂರ್ ಮೂರು ಆಪ್ಷನ್ಸ್ ಗಳನ್ನ ಇಟ್ಟಿದೀವಿ ಅರ್ಧಂಬರ್ಧ ಸುಲ್ದಿರುವಂತ ಅಡಿಕೆಗಳು ಇರುತ್ತೆ ಮೂರು ಪಾರ್ಟ್ಸ್ ಟೈಪ್ ಇದೆ ಮೂರು ವಿಭಾಗ ಹೌದು ಸರ್ ಮೂರು ವಿಭಾಗ ಓಕೆ ಸೊ ಮೇಲ್ಗಡೆ ಪಾರ್ಟ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಅದರಲ್ಲೂ ಕೂಡ ಹೋಲ್ಸ್ ಗಳನ್ನ ಇಟ್ಟಿದೀವಿ ಸೊ ಮೇಲ್ಗಡೆ ಈ ಒಂದು ಟ್ರೇ ಇದೆ ಅಲ್ವಾ ಇದಕ್ಕೆ ವೈಬ್ರೇಟರ್ ಟ್ರೇ ಅಂತ ನಾವು ಹೇಳ್ತಾ ಇದೀವಿ ಈ ಸೆಟ್ಟಿಗೆ ಸೊ ಮೇಲ್ಗಡೆ ಸುಲ್ದಿರುವಂತ ಅಡಿಕೆ ಬಂದ್ ಬೀಳುತ್ತೆ ಅದ್ರ ಜೊತೆಗೆ ಅರ್ಧಂಬರ್ಧ ಸುಲ್ದಿರುವ ಅಡಿಕೆಗಳು ಕೂಡ ಅದ್ರಲ್ಲಿ ಬಂದ್ ಬೀಳುತ್ತೆ ಏನಾಗುತ್ತೆ ನೀವು ಅಡಿಕೆಯನ್ನ ತಂದಿರುವಂತದ್ದು ಟ್ರ್ಯಾಕ್ಟರ್ ಗಳಲ್ಲಿ ತಂದಿರುವಂತದ್ನ ಅದಕ್ಕೆ ಡಂಪ್ ಮಾಡ್ತೀರಿ ಸೊ ಆ ಡಂಪ್ ಮಾಡಿರುವಂತ ಅಡಿಕೆ ಆ ಟ್ರ್ಯಾಕ್ಟರ್ ಅದ್ರ ಕೆಲ್ಸಕ್ಕೆ ಮತ್ತೆ ಹೋಗ್ಬೋದು ಇಲ್ಲೇ ನಿಲ್ಸ್ಕೊಂಡಿರ್ಬೇಕಾದ ಅಗತ್ಯತೆ ಇರೋದಿಲ್ಲ ಅಲ್ವಾ ಸೊ ಇಲ್ಲಿ ಅಡಿಕೆಯನ್ನ ತಂದು ಈ ಟ್ರ್ಯಾಕ್ಟರ್ ಮೂಲಕ ತಂದಿರುವಂತ ಅಡಿಕೆಯನ್ನ ಇದಕ್ಕೆ ಹಾಕ್ತಾರೆ ಡಂಪರ್ ಅಂತ ಇದಕ್ಕೆ ಹಾಕ್ಬಿಡ್ತಾರೆ ಹೌದು ಸರ್ ನೀವು ಈ ಸೈಡ್ ಇಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಓಪನ್ ಇದೆ ಹೌದು ಇಲ್ಲಿಂದ ತಂದು ನಿಮಗೆ ಅಡಿಕೆ ಹಾಕುವಂತದ್ದು ಒಂದು ಟ್ರ್ಯಾಕ್ಟರ್ ಲೋಡ್ ಅಂತ ಹೇಳಿದ್ರೆ ಸುಮಾರು ಒಂದು 18-20 ಚೀಲಗಳು ಅಷ್ಟು ಅಡಿಕೆ ಇದಕ್ಕೆ ಹಿಡಿಯುತ್ತೆ ಸೊ ಒಂದ್ಸರಿ ಅಡಿಕೆ ಹಾಕಿದ್ರೆ ಅಡಿಕೆ ಇದರಿಂದ ತೆಗೆದು ಮಿಷಿನ್ ಗೆ ಹಾಕೋದು ಹೇಗಪ್ಪ ಅಂತ ಯೋಚನೆ ಬರುತ್ತಲ್ವಾ ಹೌದು ಸೊ ಅದಕ್ಕೆ ನಾವು ಮತ್ತೊಂದು ಪೈಪ್ ಇದೆ ಅಲ್ಲಿ ಕಾಣಿಸ್ತದೆ ಅದಕ್ಕೆ ಎಲಿವೇಟರ್ ಅಂತ ಹೇಳ್ತೀವಿ ಅಲ್ಲಿ ಓಪನ್ ಕಾಣಿಸ್ತಾ ಇದೆ ಅಲ್ವಾ ಅಡಿಕೆ ಪೂರ್ತಿ ಅಲ್ಲಿಗೆ ಹೋಗ್ತಾ ಇರುತ್ತೆ ಅದರಲ್ಲಿ ಸ್ಪೈರಲ್ ವರ್ಮ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ಟು ಮೇಲ್ಗಡೆಗೆ ಮೇಲ್ಗಡೆ ಅಲ್ಲಿ ಲಾಸ್ಟ್ ಒಂದು ಮೌತ್ ಇಟ್ಟಿದೀವಿ ಅದ್ರ ಮೂಲಕ ಹೌದು ಅದ್ರ ಮೂಲಕ ಅಡಿಕೆ ಹೊರಗ್ ಬರುತ್ತೆ ಓಕೆ ಅಲ್ವಾ ಅಡಿಕೆ ಬೀಳುತ್ತೆ ಅಗೇನ್ ಇನ್ನೂ ಕೂಡ ನೇರವಾಗಿ ನಾವು ಅಡಿಕೆಯನ್ನ ಮಿಷಿನ್ ಗೆ ಹಾಕೋದಿಲ್ಲ ಇದ್ರ ಮಿಡ್ಲ್ ಅಲ್ಲಿ ನಿಮ್ಗೊಂದು ಜರಡಿ ಅಂತ ಹೇಳ್ತೀವಿ ನಾವು ಜರಡಿ ಬರುತ್ತೆ ಸೊ ಅಲ್ಲಿ ನಿಮ್ಗೆ ಲಾಸ್ಟ್ ಅದನ್ನ ತೋರಿಸ್ತೀನಿ ಲಾಸ್ಟ್ ವಿ ಶೇಪ್ ಇಂದ ಜರಡಿ ಇಟ್ಟಿರ್ತೀವಿ ಅದು ಆ ಮಿಷಿನ್ ಮತ್ತೆ ಈ ಒಂದು ಹಾಪರ್ ಇದೆಯಲ್ಲ ಇವೆರಡರ ಮಿಡ್ಲಿನ ಕೊಂಡಿಯಾಗಿ ಕೆಲಸ ಮಾಡುತ್ತೆ ಸೊ ಬಿದ್ದಿರುವಂತ ಅಡಿಕೆ ಆ ಜರಡಿಯಲ್ಲಿ ಫಿಲ್ಟರ್ ಆಗುತ್ತೆ ಒಂದ್ ಸೆಕೆಂಡ್ ಕಸ ಎಲ್ಲ ಏನಾದ್ರೂ ಇದ್ರೆ ಫಿಲ್ಟರ್ ಆಗಿ ನಂತರದಲ್ಲಿ ಮಿಷಿನ್ ಗೆ ಹೋಗುತ್ತೆ ಸೊ ಮಿಷಿನ್ ಗೆ ಹೋದ ನಂತರದಲ್ಲಿ ನಿಮ್ಗೆ ಸುಲ್ದು ಬರುವಂತದ್ದು ಸಿಪ್ಪೆ ಹೊರಗಡೆ ಹೋಗುವಂತದ್ದು
ಕಂಪ್ಲೀಟ್ ಸೆಟಪ್ ಅಂತ ಹೇಳ್ತೀವಿ ನಾವು. ಬರುವಂತದ್ದು ಹೋಗುವಂತದ್ದು ಎಲ್ಲಾನು ಮ್ಯಾನ್ ಪವರ್ ಉಳಿತಾಯ ಆಗುತ್ತೆ. ಇವೆಲ್ಲ ಸ್ವಲ್ಪ ಕಮರ್ಷಿಯಲ್ ಆಗಿ ವರ್ಕ್ ಮಾಡೋರು ಇನ್ನೂ ಅನುಕೂಲ ಅಂತ ಅನ್ಕೊಂತೀನಿ. ಯೂಸ್ ಮಾಡ್ಬೇಕು ಅಂತ ನಾನು ಹೇಳೋದಿಲ್ಲ ಸರ್. ರೈತರಿಗೆ ಯಾವ ರೈತರಿಗೆ ಮನೆಯಲ್ಲಿ ಲೇಬರ್ಸ್ ನ ಪ್ರಾಬ್ಲಮ್ಸ್ ಗಳಿದೆಯೋ ಅವರಿಗೆ ಇದೆಲ್ಲದೂ ಹೆಲ್ಪ್ ಆಗುತ್ತೆ ಅಲ್ವಾ. ಸೊ ನಮ್ಮಲ್ಲಿ 50 ಜನ ಕೆಲಸಕ್ಕಿದ್ದಾರೆ ತೊಂದರೆ ಇಲ್ಲ, ಅಥವಾ ಕರೆದ್ರೆ 25 ಜನ ಬರ್ತಾರೆ, ಸೊ ಇದ್ಯಾವ್ದ್ರು ಅಗತ್ಯ ಇಲ್ಲ. ಓಕೆ, ವೆಲ್ ಅಂಡ್ ಗುಡ್. ಸೊ ಅವ್ರಿಗೆ ಬೇಕಾಗಿರೋ ಮೆಷಿನ್ ಮಾತ್ರ ಅದನ್ನ ಕೊಡ್ತೀವಿ. ಇಲ್ಲ ನಮ್ಗೆ ಲೇಬರ್ಸ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ರೀ, ನಮ್ಗೆ ಕಂಪ್ಲೀಟ್ ಸೆಟಪ್ ಬೇಕು ಅಂತ ಕೇಳೋರು ಇರ್ತಾರೆ, ಆ ಒಂದು ಅಡಿಕೆ ಸುಲಿಯುವಂತ ಪ್ರೊಸೆಸ್ ಏನಿದೆ ಆ ಕಂಪ್ಲೀಟ್ ಸೆಟಪ್ ಅನ್ನ ನಾವು ಮಾಡಿ ಕೊಡ್ತೀವಿ. ಸರ್, ನಾನು ಈಗಾಗಲೇ ಹೇಳಿದಾಗೆ ಮನೆ ಕರೆಂಟ್ ಅಲ್ಲಿ ಈ ಒಂದು ಯಂತ್ರ ರನ್ ಆಗುತ್ತೆ ಅಂತ ಹೇಳಿದ್ದೆ, ಅಂದ್ರೆ ಸಿಂಗಲ್ ಫೇಸ್ ಕರೆಂಟ್ ಅಲ್ಲಿ ಕೂಡ ಈ ಒಂದು ಯಂತ್ರವನ್ನ ನಾವು ರನ್ ಮಾಡಬಹುದು. ನೋಡ್ಬೋದು ನೀವೀಗ, ಇಲ್ಲ ನಾವು ಇಲ್ಲಿ ಪ್ಲಗ್ ಇನ್ ಮಾಡಿದೀವಿ, ಪ್ಲಗ್ ಇನ್ ಮಾಡಿ ಸ್ವಿಚ್ ಆನ್ ಮಾಡ್ತಾ ಇದ್ದಾಗೇನೆ ಇಲ್ಲಿ ನಿಮಗೆ ಪವರ್ ಆನ್ ಆಗಿರುವಂತದ್ದು ಗೊತ್ತಾಗುತ್ತೆ. ಇಲ್ಲಿ ವೋಲ್ಟಮೀಟರ್ ಅಲ್ಲಿ ವೋಲ್ಟೇಜ್ ಎಷ್ಟಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಇದೆ. ಅದು ನಾನು ಫಸ್ಟೇ ಹೇಳಿದಾಗೆ 220 ವೋಲ್ಟೇಜ್ ಮಿನಿಮಮ್ ಇರಬೇಕು ಅಂತ ಹೇಳಿದ್ದೆ. 230 ಇದೆಯಲ್ಲ ಸರ್ ಆರಾಮಾಗಿ. ಹೌದು ಸರ್, ಆರಾಮಾಗಿ ರನ್ ಆಗುತ್ತೆ ಈ ರೀತಿಯಲ್ಲಿ ಇದ್ದಾಗ. ಓಕೆ, ಅಟ್ ಲೀಸ್ಟ್ ಒಂದು 220 ಮಿನಿಮಮ್ ಬೇಕು ಅಂತ ನಾನು ಹೇಳ್ತಾ ಇರುವಂತದ್ದು. ಓಕೆ, 220 ಇದ್ರೆ ನಿಮಗೆ ನಾರ್ಮಲ್ ಆಗಿ ರನ್ ಆಗುವಂತದ್ದು. ಇನ್ನು ಕಡಿಮೆ ಆಗ್ತಾ ಹೋದಾಗೆ ಲೋ ವೋಲ್ಟೇಜ್ ಅಲ್ಲಿ ರನ್ ಆದಾಗ ಇಲ್ಲಿರುವಂತ ಮೋಟರ್ ಏನಿದೆ ನಿಮ್ಗೆ ಮೋಟರ್ಗೆ ಎಫೆಕ್ಟ್ ಆಗುವ ಸಾಧ್ಯತೆಗಳಿರುತ್ತೆ. ಮೋಟರ್ ಹೀಟ್ ಆಗುತ್ತೆ, ತುಂಬಾ ಹೀಟ್ ಆದಾಗ ಮೋಟರ್ ಹೋಗುತ್ತೆ. ಸೊ ಅದರಿಂದ ಅಟ್ ಲೀಸ್ಟ್ 220 ಇರುವ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿದ್ದೆ. ಹಾಗೇನೆ ಈಗ ಮಿಷಿನ್ ಅನ್ನ ಆನ್ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ, ಅಡಿಕೆ ಹಾಕಿ ಯಾವ ರೀತಿಯಲ್ಲಿ ರನ್ ಆಗುತ್ತೆ ಅನ್ನುವಂಥದ್ನ ತೋರಿಸ್ತೀವಿ. ಫಸ್ಟ್ ಜಸ್ಟ್ ಹಾಗೆ ಒಂದ್ಸರಿ ಆನ್ ಮಾಡಿ ತೋರಿಸ್ತೇನೆ ನೋಡಿ, ಯಾವ ರೀತಿಯಲ್ಲಿ ಕನ್ವೇಯರ್ ಬೆಲ್ಟ್ ಗಳು ರನ್ ಆಗುತ್ತೆ ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸಿಂಪಲ್ ಫಂಕ್ಷನ್ ಸರ್ ಅಷ್ಟೇ. ಖಂಡಿತ ಸರ್, ಖಂಡಿತ. ನೋಡ್ಬೋದು ನಿಮ್ಗೆ, ನೋಡ್ತಾ ಇರ್ಬೋದು ನೀವೀಗ 6 ಬೆಲ್ಟ್ ಕೂಡ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಸೊ ಇದರಲ್ಲಿ ಹಾಕುವಂತ ಅಡಿಕೆಯನ್ನ ಈ ಕನ್ವೇಯರ್ ಬೆಲ್ಟ್ ಗಳಲ್ಲಿ ಈ ಕಪ್ಸ್ ಗಳು ಎತ್ಕೊಂಡು ಹೋಗುತ್ತೆ, ಮೇಲೆ ಎತ್ಕೊಂಡು ಹೋಗ್ಬಿಟ್ಟು ಒಳಗಡೆ ಬ್ಲೇಡ್ ಗೆ ಸಿಗುತ್ತೆ. ಬ್ಲೇಡ್ ಅಲ್ಲಿ ಅಡಿಕೆ ಸುಲಿಯುವಂತ ಕೆಲಸವನ್ನು ಮಾಡುತ್ತೆ. ಅಡಿಕೆ ಹೇಗಿರ್ಬೇಕು ಅನ್ನೋದನ್ನ ನಾನು ನಿಮ್ಗಾಗ್ಲೇ ಹೇಳಿದ್ದೆ. ನಾವು ಇಲ್ಲಿ ಏನ್ ಈ ಮಿಷಿನ್ ಅನ್ನು ರೆಡಿ ಮಾಡಿದೀವಿ, ಇದು ಹಸಿರು ಅಡಿಕೆ, ಹಸಿ ಅಡಿಕೆಯನ್ನ ಸುಲಿಯುವಂತಹ ಮಿಷಿನ್, ಮೀನ್ಸ್ ಹಸಿರು ಅಡಿಕೆ ಇರಬೇಕು ಅಂತ. ನೋಡಿ ಇಲ್ಲಿ ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ, ಹಸಿರು ಅಡಿಕೆ ಇದೆ. ಹಾಗೇನೆ ಈಚೆ ಸೈಡ್ ಅಲ್ಲಿ ಕೆಂಪು ಅಡಿಕೆ ಇದೆ, ಗೋಟ್ ಅಡಿಕೆ ನಮ್ದಿದು. ಸೊ ಈ ಹಣ್ಣು ಗೋಟು ಅಂದ್ರೆ ಓವರ್ ಮೆಚೂರ್ಡ್ ಏನಾಗಿರುತ್ತೆ, ಈ ಮಿಷಿನ್ಸ್ ಹಾಕಿದ್ರೆ ನಿಮ್ಗೆ ಅದು ರಿಸಲ್ಟ್ ಬರೋದಿಲ್ಲ. ಸೊ ಇದು ಯಾವುದೇ ಯಂತ್ರದಲ್ಲಿ ನೀವು ಟ್ರೈ ಮಾಡಿ ನೋಡಿ, ಸಾಧ್ಯವೇ ಇಲ್ಲ ರಿಸಲ್ಟ್ ಸಿಗ್ಲಿಕ್ಕೆ. ಅದೇ ಈ ರೀತಿಯ ಹಸಿ ಅಡಿಕೆಯನ್ನು, ಹಸಿರು ಅಡಿಕೆಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆದ್ರೂ ಕೂಡ ನಾವು ಈಗ ಎಲ್ಲಾ ಅಡಿಕೆಯನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀವಿ, ಇದಷ್ಟು ಅಡಿಕೆಯನ್ನು ಹಾಕಿ ತೋರಿಸ್ತೇವೆ ನಿಮ್ಗೆ. ಸೊ ಮೊದಲನೇದಾಗಿ ನೀವು ಮೆಷಿನ್ ಅನ್ನ ಆನ್ ಮಾಡ್ಕೋಬೇಕು. ಅಡಿಕೆ ಇಷ್ಟೇ ಸಿಂಪಲ್ ಹಾಕೊಂಡು ಹೋಗ್ಬೇಕು ಸರ್ ಅಷ್ಟೇ. ಸರ್ ಆಟೋಮೆಟಿಕ್ ಮೇಲ್ಗಡೆ ತಾನೇ ಹೋಗುತ್ತಲ್ವಾ? ಹೌದು ಹೌದು. ಹಾಗೆ ಈಗ ನಿಮ್ಗೆ ಔಟ್ಪುಟ್ ಏನಿದೆ, ಔಟ್ಪುಟ್ ನಿಮ್ಗೆ ಆ ಸೈಡ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಅಡಿಕೆ ಸುಲ್ದಿರುವಂತದ್ದು ಹೊರಗೆ ಬರ್ತಾ ಇರುತ್ತೆ, ಬೆಲ್ಟ್ ಮುಖಾಂತರ ಮೇಲೆ ಹೋಗುತ್ತೆ. ಇಲ್ಲಿ ತ್ರೀ ಟೈಪ್ಸ್ ಅಲ್ಲಿ ಬರುತ್ತೆ ಅಲ್ವಾ? ಖಂಡಿತ ಸರ್, ಖಂಡಿತ. ನೋಡಿ ಈಗ ಸುಲ್ದಿರುವಂತ ಅಡಿಕೆ ಔಟ್ಪುಟ್ ಯಾವ ರೀತಿಯಲ್ಲಿ ಇದೆ, ರಿಸಲ್ಟ್ ಹೇಗಿದೆ ಅಂತ ನೀವೇ ನೋಡ್ಬೋದು. ಸೊ ಅಡಿಕೆಯಲ್ಲಿರುವಂತ ಮಾರ್ಕ್ ಗಳು ತುಂಬಾ ಕಡಿಮೆ ಇದೆ, ಸೂಪರ್ ಕ್ವಾಲಿಟಿ ಎಲ್ಲ ಚೆನ್ನಾಗಿ ಬಂದಿದೆ ಅಲ್ವಾ? ಖಂಡಿತ ಸರ್, ಖಂಡಿತ ಇದಾಗುತ್ತೆ. ಹೌದು ಸರ್, ಎಲ್ಲ ಬಂದಿದೆ ಅಲ್ವಾ? ಸೊ ನೋಡ್ಬೋದು ನಿಮ್ಗೆ ಇಷ್ಟ ಅಡಿಕೆಯಲ್ಲಿ ಏನೊಂದು 5-6% ನಿಮ್ಗೆ ಮುಗ್ಟು ಇರಬಹುದು, ಅಥವಾ 5-6% ಮಾರ್ಕ್ ಗಳು ಇರ್ಬೋದು ಅಡಿಕೆಯಲ್ಲಿ. ಅದ್ ಬಿಟ್ರೆ ತುಂಬಾ ನೀಟಾಗಿ ಅಡಿಕೆ ಔಟ್ಪುಟ್ ಬರುತ್ತೆ. ಸೊ ಇದು ನಮ್ಮ ಮಿಷಿನಿನ ವಿಶೇಷತೆ ಅಲ್ವಾ? ಖಂಡಿತ ಸರ್. ಈಗ ಈ ಕಡೆ ಅನ್ನೋ ವಿಚಾರಕ್ಕೆ ಬಂದಾಗ ಈ ಕಡೆ ಇದು ಕಲರ್ ಇರೋದಲ್ಲ, ಈ ಕಡೆ ಬರುತ್ತೆ ಅಲ್ವಾ? ಸರ್, ನಾನು ಫಸ್ಟ್ ಹೇಳಿದಾಗೆ ಅದು ಓವರ್ ಮೆಚೂರ್ಡ್ ಅಡಿಕೆ ಏನಿದೆ ಅಥವಾ ಗೋಟ್ ಆಗಿರುವಂತ ಅಡಿಕೆ ಅಂತ ನಾವ್ ಏನ್ ಹೇಳ್ತೀವಿ, ಅದು ಸಹಜವಾಗಿ ಅದೇ ರೀತಿಯಲ್ಲೇ ಬರುತ್ತೆ. ಇಲ್ಲಿ ಸುಲ್ದಿರುವಂತ ಅಡಿಕೆ ಹೀಗೆ ಬರುತ್ತೆ. ಹಾಗೇನೆ ಇಲ್ಲಿ ಕಸ ಏನಾದ್ರು ಇದ್ರೆ ಅಥವಾ ತುಂಬಾ ಸಣ್ಣ ಪುಡಿ ಆಗಿರುವಂತದ್ದು ಏನಾದ್ರು ಇದ್ರೆ ಈಚೆ ಲಾಸ್ಟ್ ಟ್ರೇ ಅಲ್ಲಿ ನಿಮ್ಗೆ ಸಿಗುತ್ತೆ ಸರ್. ಈಗ ಸಿಪ್ಪೆ ಎಲ್ಲ ಒಂದೇ ಕಡೆ ಬಂದ್ ಬೀಳುತ್ತೆ ಅಂತ ಹೇಳಿದ್ದೆ ಅಲ್ವಾ, ಈ ವರ್ಮಿನ ಮುಖೇನ ಯಾವ ರೀತಿಯಲ್ಲಿ ಸಿಪ್ಪೆ ಇಲ್ಲಿ ಬಂದ್ ಬೀಳ್ತಾ ಇದೆ ಅಂತ ನಿಮ್ಗೆ ಕಾಣಿಸುತ್ತೆ ನೋಡಿ. ಈ ಸಿಪ್ಪೆ ಒಂದೇ ಕಡೆ ಬಂದು ಬೀಳ್ತಾ ಇರೋದ್ರಿಂದ ನಿಮ್ಗೆ ಏನಾಗುತ್ತೆ, ಇದಕ್ಕೂ ಕೂಡ ಒಂದು ಜನ ಎಕ್ಸ್ಟ್ರಾ ಕೆಲ್ಸಕ್ಕೆ ಅಂತ ಹೇಳಿ ಈಗ ಹೊರಗಡೆ ಹೋಗಿ ಬೀಳ್ತಾ ಇತ್ತು ಅಂತ ಹೇಳಿದ್ರೆ, ಸೊ ಅದನ್ನ ಆಯ್ಲಿಕ್ಕೆ ಅಥವಾ ಕ್ಲೀನ್ ಮಾಡ್ಲಿಕ್ಕೆ ಇನ್ನೊಂದು ಜನ ಎಕ್ಸ್ಟ್ರಾ ಬೇಕಾಗುತ್ತೆ, ಒಂದು ಅಥವಾ 2 ಜನ ಬೇಕಾಗುತ್ತೆ. ಇಲ್ಲಿ ಸಿಪ್ಪೆ ಅಷ್ಟು ಒಂದೇ ಕಡೆ ಬಂದು ಬೀಳೋದ್ರಿಂದ ಇಲ್ಲಿ ನೀವು ಬುಟ್ಟಿ ಇಟ್ಕೊಂಡ್ರೆ ಬುಟ್ಟಿಗೆ ಫುಲ್ ಆಗ್ತಾ ಇರುತ್ತೆ, ಫುಲ್ ಆದಾಗೂ ತಗೊಂಡೋಗಿ ಎಲ್ಲಿಗೆ ಡಂಪ್ ಮಾಡ್ಬೇಕು ಅಲ್ಲಿಗೆ ಡಂಪ್ ಮಾಡ್ಬೋದು. ಅದರಿಂದಾಗಿ ನಿಮಗೆ ಒಬ್ಬ ಲೇಬರ್ ಸಂಖ್ಯೆ ಕಡಿಮೆ ಸಾಕಾಗುತ್ತೆ. ಸೊ ರೈತರಿಗೆ ಇವತ್ತಿರೋ ಸಮಸ್ಯೆನೇ ಮುಖ್ಯವಾಗಿ ಲೇಬರ್ಸ್ ಗಳ ಸಮಸ್ಯೆ. ಸೊ ಅದನ್ನ ಈ ಒಂದು ಯಂತ್ರದಲ್ಲಿ ಈ ಒಂದು ವರ್ಮನ್ನು ಅಳವಡಿಸೋದ್ರ ಮೂಲಕ
ಲೇಬರ್ ಸಂಖ್ಯೆಯನ್ನು ಇನ್ನೂ ಕಡಿಮೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಗುತ್ತೆ.